ಬಂಜೆಯವರನ್ನು ಕುರಿತು ಅಂತ ಹೇಳಿ ಕುವೆಂಪು ಅವರೊಂದು ಪದ್ಯ ಬರೆದಿದ್ದಾರೆ. ಬಂಜೆ ಮಂಗೇಶರಾಯರು ಇನ್ಸ್ಪೆಕ್ಟರ್ ಸ್ಕೂಲ್ಸ್ ಆಗಿದ್ರು, ಕೊನೆಗೆ ಮಡಿಕೇರಿಯಲ್ಲಿ ನೆಲೆಸಿದ್ರು. ಅಲ್ಲಿ ಹೈಸ್ಕೂಲ್ ಒಂದಿತ್ತು ಮಡಿಕೇರಿನಲ್ಲಿ, ಅಷ್ಟು ಹಳೇ ಹೈಸ್ಕೂಲ್ ಅದು, ಯುರೋಪಿಯನ್ ಸ್ಕೂಲ್ಸ್ ಅವೆಲ್ಲ. ಆ ಕಾಲಕ್ಕೆ ಹಿಂದೂಗಳನ್ನು ಸೇರಿಸ್ತಾ ಇದ್ರು ಸ್ವಲ್ಪ ದಿವಸ ಆದ್ಮೇಲೆ. ಅಲ್ಲಿ ಆ ಸ್ಕೂಲ್ಗೆ ಯುರೋಪಿಯನ್ ಪ್ರಿನ್ಸಿಪಲ್ ಸಹ ಇರ್ತಾ ಇದ್ರು, ಹೆಡ್ ಮಾಸ್ಟರ್ ನ ಪ್ರಿನ್ಸಿಪಲ್ ಅಂತ ಇದ್ರು ಅವಾಗ. ಹೆಡ್ ಮಾಸ್ಟರ್ ಕೂಡ ಪ್ರಿನ್ಸಿಪಲ್ ಏನೆ. ಆ ಪೋಸ್ಟ್ಗೆ ಪಂಜೆ ಮಂಗೇಶ್ವರನ್ನ ಆರಿಸಲಾಯ್ತು. ಅವರಿದ್ರು ಮಡಿಕೇರಿಯಲ್ಲಿ ಇದ್ದಾಗ ಅಲ್ಲಿ ಹೆಡ್ ಮಾಸ್ಟರ್ ಆಗಿ, ಅಂದ್ರೆ ಸರ್ಕಾರಿ ಶಾಲೆಗೆ ಅವರು ಹೆಡ್ ಮಾಸ್ಟರ್ ಆಗಿದ್ರು ಅಲ್ಲಿ. ಅವರು ಕನ್ನಡದಲ್ಲಿ ನಿಜವಾಗ್ಲೂ ಕೂಡ ಬಹಳ ಒಳ್ಳೆಯ ಕವಿ. ಹಿಂದೆ ಅವ್ರ ಪದ್ಯಗಳನ್ನ ನೀವು ಮನೆಗಳು ಕೇಳಿರ್ಬೇಕು. ಪಂಜೆ ಮಂಗೇಶ್ವರಯ್ಯರು ನಾಗರ ಹಾವೆ ಹಾವಳು ಹೂವೆ, ಬಾಗಿಲ ಗಿರದೊಳು ನಿನ್ನಯ ಠಾವೆ, ಕೈಗಳ ಮುಗಿವೆ ಹಾಲ ನೀವೆ, ಪೋ 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 ಪೋ, ಇದು ಬರ್ದವ್ರು ಅವರು. ಅತ್ತ ಎಷ್ಟು ಚೆನ್ನಾಗಿ ಕನ್ನಡನ ರೂಢಿಸ್ಕೊಂಡಿರೋದ್ರೆ ಹೇಳೋದು. ಹಿಂದೆ 150 ವರ್ಷದಿಂದ ಕನ್ನಡ ಹೇಗಿತ್ತು, ಕನ್ನಡ ಪದ್ಯ ಹೇಗಿರ್ತಾ ಇತ್ತು ನಿಮ್ಗೆ ಗೊತ್ತ? 100 ವರ್ಷದಿಂದ ಹೇಗಿತ್ತು ಅಂತ ತಿಳಿಬೇಕಾದ್ರೆ ಆ ಪದ್ಯಗಳನ್ನ ಓದಬೇಕು. ಪಂಜೆ ಮಂಗೇಶ್ವರಾಯರು ಅವರು ಕನ್ನಡದಲ್ಲಿ ಬಹಳ ಸೊಗಸಾದ ಪದ್ಯಗಳನ್ನು ಬರ್ತಿದ್ದಾರೆ. ಆರಂಭದ ಕೃಷಿಕಾರರಲ್ಲಿ ಒಬ್ಬರವರು, ಅನೇಕರು ನಮ್ಗೆ ಆ ಕಾಲದ ಬಿ ಎಂ ಶ್ರೀಕಂಠಯ್ಯನವರಿಗಿಂತ ಹಿಂದಿನವರು. ಬಿ ಎಂ ಶ್ರೀಕಂಠಯ್ಯನವರು ನಮಗೆ ಇತ್ತೀಚೆಗೆ ಹಳಬರ ಕಾಣಿಸಿದ್ರೆ ಅವ್ರಿಗಿಂತ ಹಿಂದಿನವರು ಇದ್ರು ಎಲ್ಲ. ಅಮೂಲ್ಯ ತಿಮ್ಮಪ್ಪಯ್ಯನವರು ನನಗೆ ಜ್ಞಾಪಿಸ್ಕೊಳ್ತಾನೆ. ಪಂಜೆ ಮಂಗೇಶ್ವರ ಎಂಥ ಗುರುಗಳು ಅಂತಂದ್ರೆ ಅದ್ಭುತವಾಗಿ ಅವರು ಅಲ್ಲೇ ಕೊಡಗರ ನಾಡಲ್ಲ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು ಮೆದ್ದರೋ. ಕೊಡಗರು ಎಂಥವ್ರು ಅಂತಂದ್ರೆ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನ್ನ, ಅಂದ್ರೆ ಬರೀ ಹಾಲಲ್ಲ ಹುಲಿ ಹಾಲನ್ನು ಕುಡಿತಾ ಇದ್ದಂತ ಜನ ಅವರು. ಅಂದ್ರೆ ಪರಾಕ್ರಮಿಗಳು, ವೀರರು, ಶೂರರು, ತ್ಯಾಗಿಗಳು, ದೇಶಭಕ್ತರು ಮತ್ತೆ ಕುಟುಂಬ ಪ್ರಿಯರು. ಹೀಗೆ ಮಡಿಕೇರಿಯಲ್ಲಿ ಕೊಡಗರನ್ನ ಕುರಿತು ಬರೆದಂತಹ ಪದ್ಯ ಅವರೇ ಬರೆದಿದ್ದರು, ಪಂಜೆ ಮಂಗೇಶ್ವರಯ್ಯರೇನೆ. ಅವ್ರ ಬಗ್ಗೆ ಕುವೆಂಪು ಅವರು ಇದು ಬರೀತಾರೆ ಏನಂದ್ರೆ, ಹಾಲು ಸಕ್ಕರೆ ಸೇರಿ ನೀವು ಆದಿರಾಚಾರ್ಯ. ಬಹಳ ಒಳ್ಳೆ ಮಾತಿದು ಅಂದ್ರೆ, ಕಚ್ಚಿದರೆ ಕಬ್ಬಾಗಿ ಹಿಂಡಿದರೆ ಜೇನಾಗಿ. ನೋಡಿ ಏನಾಗ್ಬೇಕು ಮನುಷ್ಯ ನಿಜ ಹೇಗೆ ಬದುಕಬೇಕು ಅನ್ನೋದು ಬಹಳ ಮುಖ್ಯ. ಕಚ್ಚಬೇಕು ನೀವು ಅಂದ್ರೆ ಈಗ ಕಬ್ಬು ಕಚ್ಚಬೇಕ್ರಿ, ಕಬ್ಬು ಕಚ್ಚಿದ್ರೆ ರಸ ಒಸರುತ್ತೆ, ಹಿಂಡಿದ್ರೆ ಮರಳನ್ನ ಹಿಂಡಿದ್ರೆ ಏನ್ ಪ್ರಯೋಜನ ಇಲ್ಲ, ಎಣ್ಣೆ ಸಿಗೋದಿಲ್ಲ ಅಲ್ಲಿ, ಮರಳನ್ನ ಹಿಂಡಿದ್ರೆ ಎಣ್ಣೆ ಸಿಗೋದಿಲ್ಲ, ಹಿಂಡಿದ್ರೆ ಜೇನಾಗ್ಬೇಕು. ಪಂಜೆಯವರು ಅಂಥ ಮನುಷ್ಯ ಅಂತ ಹೇಳಿ, ಕಚ್ಚಿದರೆ ಕಬ್ಬಾಗಿ ಹಿಂಡಿದರೆ ಜೇನಾಗಿ, ಹಾಲು ಸಕ್ಕರೆ ಸೇರಿ ನೀವು ಆದಿರ ಆಚಾರ್ಯ. ಹಾಲು ಸಕ್ಕರೆ ಬೆರೆತ ಹಾಗೆ ನೀವು ಒಬ್ಬ ಗುರುವನ್ನ ವರ್ಣಿಸುವ ರೀತಿ ಇದೆಯಲ್ಲ. ಭಾರತೀಯ ಪರಂಪರೆಯಲ್ಲಿ ಗುರುಗಳಿಗೆ ಮಹತ್ವ ಸ್ಥಾನ ಇದೆ. ಅವನ್ ಪಾಪ ಸಂಬಳ ಕಡಿಮೆ ಅವನಿಗೆ, ಆದ್ರೆ ಶಾಲೆಯಲ್ಲಿ ಮಕ್ಕಳನ್ನ ಹೇಗ್ ತಯಾರು ಮಾಡ್ತಾ ಇದ್ದ, ಅವನ ಮಕ್ಕಳನ್ನ ನೆನ್ಸ್ಕೊಂಡ್ಬಿಡೋನು ತುಂಬ. ಅಂದ್ರೆ ಅವರಲ್ಲಿ ದೇಶಭಕ್ತಿಯನ್ನು ತುಂಬೋನು, ಅವ್ರಿಗೆ ಗಣಿತವನ್ನ ಕಲಿಸೋನು, ಅವನಿಗೆ ಹಾಡೋದನ್ನ ಕಲಿಸ್ತಾ ಇದ್ದ, ಅವನಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದ, ಅವನ ಮನಸ್ಸನ್ನ ಅರಳಿಸೋದಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಅವರು. ಆದ್ರಿಂದ ಅದರಲ್ಲೂ ಕೆಲವು ಪುಣ್ಯಕ್ಕೆ ಪಂಜೆ ಮಂಗೇಶ್ವರ ಅಂತಾರೆ ಇದ್ರೆ ಗುರುಗಳು. ಅವ್ರು ಕುವೆಂಪು ಹೇಳ್ತಾರೆ ಹೇಗೆ ಅಂದ್ರೆ, ಕಚ್ಚಿದರೆ ಕಬ್ಬಾಗ್ತಾರೆ ಹಿಂಡಿದರೆ ಜೇನಾಗ್ತಾರೆ. ಈ ಬರೀ ಮರಳಿದ್ದಂಗಲ್ಲ, ಏನು ಸುಖ ಇಲ್ಲ ಅದನ್ನೇ ಮತ್ತೆ ನಮ್ಮಲ್ಲಿ ಮಾತಾಡೋ ಹೊಟ್ಟು ಕುಟ್ಟದಂಗೆ ಅಂತ ಹೇಳ್ತಾರೆ. ಹೊಟ್ಟು ಕುಟ್ಟಿದ್ರೆ ಏನ್ ಪ್ರಯೋಜನ, ಹೊಟ್ಟು ಅದು ಆಗ್ಲೇ ಅಕ್ಕಿ ತೆಕ್ಕೊಂಬಿಟ್ಟಿದ್ದಾರೆ, ಭತ್ತದ ಸಿಪ್ಪೆ ಮಾತ್ರ ಇದೆ ಅಲ್ಲಿ, ಅದನ್ನ ಕುಟ್ಟಿದ್ರೆ ಏನ್ ಬರ್ತದೆ, ಅಕ್ಕಿನೂ ಬರಲ್ಲ ರಸನೂ ಬರಲ್ಲ ಏನು ಬರಲ್ಲ. ಹಾಗಲ್ಲ ಇವರು ಗುರುಗಳು ಅಂದ್ರೆ ಆಗಿರ್ಬೇಕಂತೆ, ಪಕ್ವವಾದ ಹಣ್ಣಿದ್ದಂಗಿರ್ಬೇಕು, ಅದು ಕೇಳೋರಿಗೆ ಸಂತೋಷ ಆಗ್ಬೇಕು, ಶಿಷ್ಯರಿಗೆ ಜ್ಞಾನೋದಯ ಆಗ್ಬೇಕು, ಅವರ ಅಂತರಂಗ ಚೆನ್ನಾಗಿ ಬೆಳ್ಕೊಳ್ಬೇಕು, ಅದನ್ನ ಗುರುಗಳಲ್ಲಿ ಆ ಗುಣ ಇರ್ಬೇಕು. ಅದಕ್ಕೆ ಹೇಳ್ತಾರೆ ಎರಡು ಬಹಳ ಒಳ್ಳೆ ಸಾಲಿದು, ಕಚ್ಚಿದರೆ ಕಬ್ಬಾಗಿ, ಕಚ್ಚಕ್ ಹೋದ್ರೆ ಕಬ್ಬು ಇರ್ಬೇಕು ರಸ ಸುರಿಯುವಂತ ಇರ್ಬೇಕು, ಹಿಂಡಿದ್ರೆ ಜೇನು, ಜೇನು ಇರ್ತಲ್ಲ ಗೂಡು ನೀವು ಹಿಂಡಿದ್ರೆ ಜೇನು ಬರ್ಬೇಕು. ಹಾಗೆ ನಡೆಯಲಿ ನುಡಿಯಲಿ, ನುಡಿಯಲಿ ಸವಿಯಲಿ ನಿಮ್ಮ ಬಗ್ಗೆ, ಅಂದ್ರೆ ನಡೆ ನುಡಿ ಇದೆಯಲ್ಲ, ನಾವು ಸಾಮಾನ್ಯವಾಗಿ ನಾವು ಡೂ ಆಸ್ ಐ ಸೇ ಡೋಂಟ್ ಡೂ ಆಸ್ ಐ ಡೂ ಅಂತ ಒಂದು ಮಾತಿದ್ವಿ ಇಂಗ್ಲಿಷ್ ನಲ್ಲಿ. ನಾನ್ ಮಾಡೋದನ್ನ ಮಾಡೋಕ್ ಹೋಗ್ಬೇಡ, ನಾ ಹೇಳಿದ್ದನ್ ಮಾಡು ಅಂತ. ಯಾಕಂದ್ರೆ ನಂಗೆ ನನ್ ಕೈಲೇ ಮಾಡಕ್ ಆಗ್ತಾ ಇಲ್ಲ, ಅದು ಹೇಳೋದೊಂದು ಮಾಡೋದೊಂದು ಅಂತೀವಲ್ಲ, ಎರಡೇಳೆ ನಾಲಿಗೆ ಇರಬಾರ್ದು ಮನುಷ್ಯನಿಗೆ. ನೀ ಗುರುಗಳು ಅಂದ್ರೆ ನಡೆಯ ನುಡಿಯಲಿ, ನುಡಿಯ ಸವಿಯಲಿ ನಿಮ್ಮ ಬಗ್ಗೆ. ನಡೆಯ ನಿಜವಾಗ್ಲೂ ನಡೆ ಅಂದ್ರೆ ನಡ್ಕೊಳ್ಳೋ ರೀತಿ ಇದೆಯಲ್ಲ,
ಎಕ್ಸಾಂಪಲ್ ಆಗಿ. ಈಗ ಸಮಾಜ ಸ್ತಂಭ ಅಂತ ನಾವು ಹೇಳ್ತೀವಲ್ಲ, ಸ್ತಂಭ ಒಂದ್ ದೊಡ್ಡ ಕಟ್ಟಡವನ್ನ ತನ್ನಲ್ಲಿ ಹೊತ್ಕೊಂಡಿರುತ್ತೆ ಮಧ್ಯದಲ್ಲಿ, ಆ ಶಕ್ತಿ ಇರ್ಬೇಕು ಅದಕ್ಕೆ. ಮಹಡಿನೂ ಕಟ್ಟಿರ್ತಾರೆ, ಅದೇ ಆ ಒಂದು ಕಂಬ ಅದನ್ನ ಹಿಡ್ಕೊಳತ್ತಲ್ಲ. ಹಾಗೆ ನಡೆಯಲಿ, ನುಡಿಯ ಸಭೆಯಲ್ಲಿ ಮಾತಾಡೋದ್ರಲ್ಲೂ ಅಷ್ಟೇನೆ, ಬಹಳ ಎಚ್ಚರಿಕೆಯಿಂದ ಮಾತಾಡ್ಬೇಕು. ಒಂದ್ ಅಕ್ಷರ ಹೆಚ್ಚು ಅನ್ಸ್ಬಾರ್ದು, ಒಂದ್ ಅಕ್ಷರ ಕಡಿಮೆ ಅನ್ಸ್ಬಾರ್ದು ನಿಮ್ಮ ಬಗ್ಗೆ. ಆಮೇಲೆ ಹಸುಳೆ ನಗೆ, ಆ ಮಗುವಿನ ನಗೆ ಅಂದ್ರೆ ಮುಗ್ಧವಾದ ಒಂದು ಪ್ರಸನ್ನತೆ, ಅದಕ್ಕೆ ನೂರಾರು ಅರ್ಥ ಇವೆ. ಆದ್ರೆ ನಗೆಗೆ ಏನು ಅರ್ಥ ಇಲ್ಲ, ಅದ್ ಕಲಿಸ್ಬೇಕು ನಿಮ್ಗೆ, ಅಷ್ಟು ಅರ್ಥವನ್ನು ಕಲಿಸ್ಬೇಕು. ನಿಮ್ಮ ಕೆಳೆ ಒಲುಮೆ ನಿಮ್ಮ ಹಾಗೆತನಕ್ಕೆ ಹಾಗೆ, ನಿಮ್ಮ ಕೆಳೆಯ ಒಲುಮೆ ಪ್ರೀತಿ ಇದೆಯಲ್ಲ ಸ್ನೇಹ, ಕೆಳೆಯ ಅಂದ್ರೆ ಸ್ನೇಹಿತ, ಸ್ನೇಹಕ್ಕೆ ನೀವು ಎಷ್ಟು ಪ್ರೀತಿ ಕೊಡ್ತೀರಿ ಅಂತಂದ್ರೆ ಹಾಗೆತನಕ್ಕೆ ಹಾಗೆ. ಬಹಳ ಚೆನ್ನಾಗಿ, ಶತ್ರುತ್ವಕ್ಕೆ ಅದು ಶತ್ರು ಅಂದ್ರೆ ಶತ್ರುತ್ವದ ಭಾವನೆನೆ ನಿಮ್ಮ ಅಂತರಂಗದಲ್ಲಿ ಸುಳಿಬಾರ್ದು, ಪ್ರವೇಶಿಸಬಾರ್ದು, ತಲೆ ಹಾಕ್ಬಾರ್ದು. ಹಾಗೆ ನೀವು ಹಸುಳೆನಗೆ ನಿಮ್ಮ ಕೆಳೆ ಎಲುಮೆ ಹಾಗೆತನಕ್ಕೆ ಹಾಗೆ. ಅಂದ್ರೆ ಗುರುಗಳು ಹೇಗಿರ್ಬೇಕು ಅಂದ್ರೆ ನೀವು ಅವ್ರನ್ನ ಪ್ರೀತಿಸಕ್ ಮಾತ್ರ ಸಾಧ್ಯ, ಏನು ಮಾಡಕ್ ಆಗೋದೇ ಇಲ್ಲ. ಹೆದರ್ಕೊಳ್ಬೇಕಾರೆ ಅವ್ರಿಗೆ, ಹೊಡಿತಾ ಇದ್ರು ಬಡಿತಾ ಇದ್ರು ಅದ್ ಬೇರೆ ವಿಷಯ, ಆದ್ರೆ ನಿಮ್ ಬಗ್ಗೆ ಎಷ್ಟು ವಿಶ್ವಾಸ ಇತ್ತು ಅವ್ರಿಗೆ, ವಾತ್ಸಲ್ಯ ಇತ್ತು ಅವ್ರಿಗೆ, ನಿಮ್ಮನ್ನ ಹೇಗ್ ನೋಡ್ಕೊಳ್ಬೇಕು ಅನ್ನೋದನ್ನ ಅವ್ರು ಮನಸ್ಸಲ್ಲಿ ಅನ್ಕೊಂಡಿದ್ರಲ್ಲ. ಹಾಗೆ ಕೀರ್ತಿ ಲೋಭಕ್ಕೆ ಬಾಗಿ ಬಾಳ್ವಂಡಿ ನೋಗಕ್ಕೆ ಹೆಗಲಿತ್ತವರು ನೀವಲ್ಲ. ಸುಮ್ಮನೆ ಕೀರ್ತಿ ಕೀರ್ತಿ ಅಂತ ಕೆಲವರಿಗೆ ಆಸೆ, ಹೆಸರು ಅಂತ ಹೇಳಿ ಹೆಸರು ಬರಬೇಕು, ಹೆಸರು ಬರಬೇಕು, ಈ ಸುಮ್ಮನೆ ಹೆಸರು ಬರಬೇಕು ಅಂತ ಹೇಳಿ ಬರುತ್ತೆ. ಬಾಳ್ ಬಂಡಿ ನೋಗಕ್ಕೆ ಹೆಗಲಿತ್ತವರು ನೀವಲ್ಲ. ಈ ಬಾಳಿನ ಬಂಡಿ ಇದೆಯಲ್ಲ ಅದ್ರ ನೋಗಕ್ಕೆ ಹೆಗಲು ಕೊಟ್ಟವರು. ಆಸೆಯನ್ನ ಬಯಸಿ, ಇನ್ನೊಬ್ಬರಿಂದ ಹೊಗಳಿಕೆಯನ್ನ ಬಯಸಿ, ದೊಡ್ಡವನು ಅಂತ ಪ್ರಚಾರ ತೆಗೆದುಕೊಳ್ಳಕ್ ಕೊಡ್ದವರಲ್ಲ. ಏನ್ ಮಾಡಿದ್ರೆ ತೇರ್ಮಿಣಿಯ ನೆಳೆದಿರಲ್ಲದೆ ಮತ್ತೆ ಮಣಿದಿಲ್ಲ. ಇದು ಮನುಷ್ಯ ಬದುಕಬೇಕಾದ ರೀತಿಯನ್ನ ಕುವೆಂಪು ಹೊಗಳ್ತಾ ಇದ್ದಾರೆ. ಪಂಜೆಯವರೇ, ನೀವು ಬದುಕಿದ ರೀತಿ ಇದೆಯಲ್ಲ, ತೇರ್ ಮಿಣಿಯನ್ ಎಳೆದಿರಲ್ಲದೆ, ತೇರಿನ ಮಿಣಿ ಹಗ್ಗ, ಮಿಣಿ ಅಂದ್ರೆ ಹಗ್ಗ ಅಂತ, ತೇರ್ ಮಿಣಿಯನ್ ಎಳೆದಿರಲ್ಲದೆ. ದೊಡ್ಡ ರಥ ಅದು, ಭಗವಂತನ ರಥ, ರಥೋತ್ಸವದಲ್ಲಿ ಉಪಯೋಗಿಸುವಂತದ್ದು. ಆ ರಥವನ್ನ ಎಳೆದಿರಲ್ಲ, ಅನೇಕರು ಎಳಿತಾರೆ, ನೀವು ಎಳೆದಿರಿ. ತೇರ್ ಮಿಣಿಯನ್ ಎಳೆದಿರಲ್ಲದೆ ಮತ್ತೆ ಮಣಿದಿಲ್ಲ, ಕಾಂಪ್ರಮೈಸೇ ಇಲ್ಲ, ಬೇರೆ ಮಾತೇ ಇಲ್ಲ ಅವ್ರಿಗೆ. ಅಂದ್ರೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅಂದ್ರೆ ಅವರ ಅಂತರಂಗವನ್ನ ಅರಳಿಸಬೇಕು, ಅವ್ರ ಹೃದಯದಲ್ಲಿ ಪ್ರೀತಿಯನ್ನ ಬಿತ್ತಬೇಕು, ಜ್ಞಾನ ವರ್ಧಿಸಬೇಕು. ಆದ್ರಿಂದ ಕಚ್ಚಿದ್ರೆ ಕಬ್ಬಾಗ್ಬೇಕು, ಹಿಂಡಿದ್ರೆ ಜೇನಾಗ್ಬೇಕು. ಅಂತ ವ್ಯಕ್ತಿತ್ವವನ್ನ ಗುರುವನ್ನು ನೆನೆಸ್ಕೊಂಡಿರ್ತಾನೆ. ಅದಕ್ಕೆ ಗುರುನ ಬಹಳ ದೊಡ್ಡ ಶಬ್ದ. ನಾವುಗಳೆಲ್ಲ BMC ಹೇಳ್ತಾ ಇದ್ರು, ಗುರು ಬಹಳ ದೊಡ್ಡವನು, ನಾವೆಲ್ಲ ಸಂಬಳದ ಉಪಾಧ್ಯಾಯರು ಅಂತ ಹೇಳ್ತಾ ಇದ್ರು. ಸ್ಕೂಲಿರೋ ಮೇಷ್ಟ್ರಗಳೆಲ್ಲ ಸಂಬಳದ ಉಪಾಧ್ಯಾಯರು ಅಷ್ಟೇ, ಸಂಬಳ ಬರುತ್ತೆ ಅದಕ್ಕೊಂದಿಷ್ಟು ಪಾಠ ಹೇಳ್ಬಿಡ್ತೀವಿ ಆಗೋಯ್ತು ಅಂತ ಹೇಳಿ. ಹಿಂದೆ ಸನಾತನ ಪರಂಪರೆಯಲ್ಲಿ ಗುರು ಶಿಷ್ಯನಿಗೆ ತನ್ನ ಅಂತರಂಗವನ್ನೇ ಧಾರೆ ಕೊಟ್ಬಿಡ್ತಾ ಇದ್ದ, ಅಷ್ಟು ಅದ್ಭುತವಾಗಿ ಕಲಿಸ್ತಾ ಇದ್ದ. ಆ ರೀತಿಯಲ್ಲಿ ಕಲಿಸಿದವರು ಪಂಜೆ ಮಂಗೇಶ್ವರಯ್ಯರು. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಕುರಿತು ಕುವೆಂಪು ಅವರು ಎಷ್ಟು ದೊಡ್ಡ ಮಾತಾಡ್ತಾರೆ ನೋಡಿ.